ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿಗಳಿಗೆ ಕೋಪ. ರೇಣುಕಾಚಾರ್ಯ, ಜೀವರಾಜ್, ಎನ್ಆರ್ ಸಂತೋಷ್ ಸೇವೆಯಿಂದ ಬಿಡುಗಡೆ. ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿಗಳಿಗೆ ಕೋಕ್. ರೇಣುಕಾಚಾರ್ಯ, ಜೀವರಾಜ್, ಎನ್ಆರ್ ಸಂತೋಷ್ಗೆ ಸೇವೆಯಿಂದ ಬಿಡುಗಡೆ. ದೆಹಲಿ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಸೇವೆಯಿಂದ ಬಿಡುಗಡೆ. ಸಿಎಂ ಮಾಧ್ಯಮ ಸಂಯೋಜಕರು, ಸಿಎಂ ಮಾಧ್ಯಮ ಸಲಹೆಗಾರರು, ಸಿಎಂ ಕಾನೂನು ಸಲಹೆಗಾರರು, ಆಡಳಿತ ಸಲಹೆಗಾರರು, ನೀತಿ ನಿರೂಪಣೆ ಸಲಹೆಗಾರರು ಸಹ ಸೇವೆಯಿಂದ ಬಿಡುಗಡೆ. ಇದೀಗ ಅಕಾಡೆಮಿ ನಿಗಮ ಮಂಡಳಿ ಅಧ್ಯಕ್ಷರಿಗೂ ಟೆನ್ಷನ್ ಟೆನ್ಷನ್. ಬಿಎಸ್ವೈ ಅವಧಿಯಲ್ಲಿ ನೇಮಕವಾದವರಿಗೆ ಬಿಡುಗಡೆ ಭಯ. ಅಕಾಡೆಮಿ ನಿಗಮ ಮಂಡಳಿಗೂ ಹೊಸಬರನ್ನ ನೇಮಿಸ್ತಾರ ಬೊಮ್ಮಾಯಿ ಅನ್ನೋದು ಪ್ರಶ್ನೆ. ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿಗಳಿಗೆ ಕೋಪ ಕೊಡಲಾಗಿದೆ. ರೇಣುಕಾಚಾರ್ಯ, ಜೀವರಾಜ್, ಎನ್ಆರ್ ಸಂತೋಷ್ ಸೇವೆಯಿಂದ ಬಿಡುಗಡೆ. ಮತ್ತೊಂದು ಕಡೆ ದೆಹಲಿ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಸೇವೆಯಿಂದ ಬಿಡುಗಡೆ. ಸಿಎಂ ಮಾಧ್ಯಮ ಸಂಯೋಜಕರು, ಮಾಧ್ಯಮ ಸಲಹೆಗಾರರು, ಕಾನೂನು ಸಲಹೆಗಾರರು, ಆಡಳಿತ ಸಲಹೆಗಾರರು, ನೀತಿ ನಿರೂಪಣೆ ಸಲಹೆಗಾರರು ಸಹ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ. ಆನಂದ, ಸಲಹೆಗಾರರು ಸೇರಿದಂತೆ ಆಪ್ತ ಕಾರ್ಯದರ್ಶಿಗಳು, ರಾಜಕೀಯ ಕಾರ್ಯದರ್ಶಿಗಳನ್ನ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈಗ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಅಕಾಡೆಮಿ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರಲ್ಲಿ ಟೆನ್ಷನ್ ಶುರುವಾಗಿದೆ, ಅವರನ್ನೂ ಕೂಡ ಸೇವೆಯಿಂದ ಬಿಡುಗಡೆ ಮಾಡ್ತಾರಾ ಅಂತ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ರಾಜಕೀಯ ನಡೆಯನ್ನು ಗಮನಿಸ್ತಾ ಇದ್ರೆ ಯಾರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಸಿಗತ್ತೆ ಅನ್ನುವಂಥ ಯಾವುದೇ ಲಕ್ಷಣ ಸಿಗ್ತಾ ಇಲ್ಲ. ಯಾಕೆಂತಂದರೆ ಈಗಾಗಲೇ ಯಡಿಯೂರಪ್ಪ ಜೊತೆ ಇದ್ದಂಥ ಎಲ್ಲ ಸಲಹೆಗಾರರು, ರಾಜಕೀಯ ಕಾರ್ಯದರ್ಶಿಗಳು, ಮಾಧ್ಯಮ ಸಂಯೋಜಕರು, ಕಾನೂನು ಸಲಹೆಗಾರರು, ಆಡಳಿತ ಸಲಹೆಗಾರರು, ನೀತಿ ನಿರೂಪಣೆ ಸಲಹೆಗಾರರು ಸೇರಿದಂಗೆ ಎಲ್ಲರನ್ನೂ ಕೂಡ ಸೇವೆಯಿಂದ ವಜಾ ಮಾಡಲಾ ಅಂದರೆ ಬಿಡುಗಡೆ ಮಾಡಲಾಗಿದೆ. ಅವರೆಲ್ಲರನ್ನೂ ಕೂಡ ದೂರ ಇಡತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅಧಿಕೃತವಾಗಿ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಸಚಿವಾಲಯದಲ್ಲಿದ್ದಂಥ ಸುಮಾರು 19 ಅಧಿಕಾರಿಗಳನ್ನು 2 ದಿನಗಳ ಹಿಂದೆ ಅವರನ್ನು ಬಿಡುಗಡೆಗೊಳಿಸಲಾಗಿತ್ತು. ಭಾನುವಾರ ದಿನ ಅವರನ್ನು ಬಿಡುಗಡೆಗೊಳಿಸಲಾಗಿತ್ತು. ನಿನ್ನೆ ಮಧ್ಯಾಹ್ನವರೆಗೂ ಕೂಡ ಅವರನ್ನು ಸೇವೆಯಿಂದ ಬಿಡುಗಡೆಗೊಳಿಸಲಿಕ್ಕೆ ಅವಕಾಶ ಕೊಡಲಾಗಿತ್ತು. ಬಹುತೇಕ 19 ಅಧಿಕಾರಿಗಳು ಕೂಡ ಸೇವೆಯಿಂದ ಅವರು ಮುಕ್ತಿಯಾಗಿದ್ದಾರೆ. ಈಗ ಅಂದರೆ ರಾಜಕೀಯ ಕಾರ್ಯದರ್ಶಿಗಳು 3 ಜನ ಇದ್ದರು, ಭಾಳ ಪ್ರಮುಖವಾಗಿ ರೇಣುಕಾಚಾರ್ಯ, ಡಿ ಎನ್ ಜೀವರಾಜ್, ಎನ್ ಆರ್ ಸಂತೋಷ್ ಅವರನ್ನು ಸೇವೆಯಿಂದ ಬಿಡುಗಡೆಗೊಳಿಸುವಂಥ ಆದೇಶವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇನ್ನು ಕಾನೂನು ಸಲಹೆಗಾರರಾಗಿದ್ದಂಥ ಮೋಹನ್ ನಿಂಬೆಕಾಯರನ್ನು ಕೂಡ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿದ್ದಂಥವ್ರನ್ನು ಕೂಡ ಸೇವೆಯಿಂದ ವಜಾಗೊಳಿಸಲಾಗಿದೆ. ಆಡಳಿತ ಸಲಹೆಗಾರರನ್ನು ಕೂಡ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ನೀತಿ ನಿರೂಪಣೆ ಸಲಹೆಗಾರರನ್ನು ಕೂಡ ಅವರನ್ನ ಸೇವೆಯಿಂದ ಬಿಡುಗಡೆಗೊಳಿಸತಕ್ಕಂಥ ಆದೇಶವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪರು ರಾಜಕೀಯ ಆಶ್ರಯ ಕೊಡಬೇಕು ಅಂತ ತಮ್ಮ ಆಪ್ತರಾಗಿರೋರಿಗೆ ಅವಕಾಶಗಳು ಕೊಟ್ಟಿದ್ದರು. ಆದರೆ ಬೊಮ್ಮಾಯಿ ಅವರು ಇವತ್ತು ಅಧಿಕೃತವಾಗಿರ್ತಕ್ಕಂಥ ಆದೇಶ ಮಾಡಿದ ಮೂಲಕ ಅವರೆಲ್ಲರನ್ನೂ ಕೂಡ ರಾಜಕೀಯವಾಗಿ ಏನು ಕೊಟ್ಟಿರ್ತಕ್ಕಂಥ ಸ್ಥಾನಮಾನದ ಅವರನ್ನು ಬಿಡುಗಡೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು BJP ಒಳಗೆ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಯಾಕೆಂತಂದರೆ ನಿಗಮ ಮಂಡಳಿ ಅಧ್ಯಕ್ಷರು, ಅಕಾಡೆಮಿ ಅಧ್ಯಕ್ಷರುಗಳಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳಾಗಬಹುದು ಅಂತಕ್ಕಂಥ ಭಯ ಉಂಟಾಗಿದೆ. ನಿಗಮ ಮಂಡಳಿಗಳು ಮತ್ತು ಅಕಾಡೆಮಿ ಅಧ್ಯಕ್ಷರುಗಳು ಕೂಡ ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅವರಿಗೆ ಅವಧಿ ಪೂರ್ಣ ಮಾಡತಕ್ಕಂಥ ಯಾವುದೇ ವಿಶ್ವಾಸ ಕಾಣ್ತಾ ಇಲ್ಲ. ಅವರನ್ನು ಕೂಡ ಸೇವೆಯಿಂದ ಬಿಡುಗಡೆ ಮಾಡತಕ್ಕಂಥ, ಅವರಿಂದ ರಾಜೀನಾಮೆ ಪಡಿತಕ್ಕಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಇದು ಪಕ್ಷದ ಒಳಗಡೆ ದೊಡ್ಡ ಮಟ್ಟದ ಗಂಭೀರವಾಗಿರುವಂಥ ಚರ್ಚೆ ಕಾರಣವಾಗಿದೆ. ರಾಜಕೀಯ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರಣಕ್ಕಾಗಿ ಪಕ್ಷದ ವತಿಯಿಂದ ಕೆಲವರನ್ನು ಕೂಡ ನೇಮಕ ಮಾಡಲಾಗಿತ್ತು. ಅದೊಂದು ಉದಾಹರಣೆಗೆ ಮಾಧ್ಯಮ ಸಂಯೋಜನಕ್ಕಾಗಿ ಅಧಿಕಾರಿಯಾಗಿ ವಿಧಾನಸೌಧದಲ್ಲಿ ಅವ್ರಿಗೆ ಅವಕಾಶ ಕೊಡಲಾಗಿತ್ತು. ಅವರನ್ನು ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ.
ಮತ್ತು ಲಕ್ಷ್ಮೀನಾರಾಯಣ ಸಲಹೆಗಾರರಿದ್ದು ಆಡಳಿತ ನಿವೃತ್ತ ಐಎಎಸ್ ಅಧಿಕಾರಿ ಅವರನ್ನು ಕೂಡ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಈಗ 19 ಜನ ಅಧಿಕಾರಿಗಳನ್ನು ಸೇವೆಯಿಂದ ಬಿಡುಗಡೆ ಮಾಡಿದ ನಂತರದಲ್ಲಿ ಬೆನ್ನಲ್ಲೇ ಈಗ ಇವತ್ತು ಕೂಡ 10 ಜನರನ್ನು ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಯಡರೂಪ ಕಾಲದಲ್ಲಿ ಆಗಿರತಕ್ಕಂತ ಬಹುತೇಕ ಎಲ್ಲ ನೇಮಕಗಳನ್ನು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ರದ್ದು ಮಾಡತಕ್ಕಂತ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತಕ್ಕಂತ ಮುನ್ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಇದು ಬಿಜೆಪಿ ಒಳಗಡೆ ಮತ್ತೊಂದಷ್ಟು ಸಂಘರ್ಷ ಮತ್ತು ಚರ್ಚೆ ಕಾರಣವಾಗಿದೆ. ಇದು ನಿಗಮಮಂಡಳಿ ಅಧ್ಯಕ್ಷರ ಬದಲಾವಣೆ ಕೂಡ ಮುನ್ಸೂಚನೆ ಅಂತಕ್ಕಂತ ಮಾತುಗಳು ಕೂಡ ಕೇಳಬರ್ತಾ ಇದೆ. ಇದನ್ನ ಯಾವ ರೀತಿ ಪಕ್ಷ ಇದನ್ನ ಸಂಭಾಳಿಸಿಕೊಂಡು ಹೋಗುತ್ತೆ ಮತ್ತು ಪಕ್ಷ ಮತ್ತು ಸಂಘಟನೆ ಮಧ್ಯೆ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಆಗಿರತಕ್ಕಂತ ಸಹಮತ ನಿರ್ಧಾರಗಳಾಗುತ್ತೆ ಅಂತಕ್ಕಂತ ಚರ್ಚೆಗಳು ಕೂಡ ಶುರುವಾಗಿದಾವೆ. ಭಾವನಾ ಎಸ್ ಧನ್ಯವಾದ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.